ಅಣ್ಣ, ಆ ಈಡಿಯಟ್ಟು 50 ಲಕ್ಷ ಕ್ಯಾಶ್ ಕೇಳ್ತಾನೆ ಅಂದ್ರೆ ಅದಾಗೋ ಕೆಲ್ಸನ? ನಾನೇನೋ ಒಂದ್ ದಾರಿ ಸಿಕ್ಬಿಡ್ತು, ಕಾವೇರಿ ಸಿಕ್ಬಿಡ್ತಾಳೆ ಅನ್ನೋಷ್ಟರಲ್ಲಿ ಆ ದಾರಿ ಮುಚ್ಚೋಗ್ತಿದ್ಯೇನೋ ಅನಿಸ್ತಾ ಇದೆ. ಯಾಕೋ ಏನೋ, ಏನ್ ಮಾಡಕ್ ಹೋದ್ರು ಕೈಗೆ ಹತ್ತ ಇಲ್ಲ ಅಣ್ಣ. ನನಗೂ ಅಷ್ಟೇ ಮೃತ್ಯು, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕಾವೇರಿ ಸಿಗದೆ ಒದ್ದಾಡ್ತಾ ಇರೋ ಸಂತೋಷ್ ಮುಖನ ನನ್ನ ಕೈಲಿ ನೋಡೋಕಾಗ್ತಾ ಇಲ್ಲ. ಈ ಕಡೆ ವಸು ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾಳೆ, ಅವಳಿಗೆ ಏನು ಅಂತ ಉತ್ತರ ಕೊಡ್ಬೇಕೋ ಅದು ಗೊತ್ತಾಗ್ತಾ ಇಲ್ಲ. ಇನ್ನು ಧನುಷ್ ಮೇಘನ ದೇವಸ್ಥಾನದಲ್ಲಿ ಉಳಿಸ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೇನು ಹೇಳ್ಬೇಕೋ ಅದು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಇಂಥ ಒಂದು ಕುಣಿಕೆನ ನಮ್ಮ ಫ್ಯಾಮಿಲಿ ವಿರುದ್ಧನೇ ಹೆಣಿತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಮೃತ್ಯು. ಆ ಟೈಮಲ್ಲಿ ಧನುಷ್ ಮೇಘ ಮದುವೆ ಅಂತ ನೀವು ಬ್ಯುಸಿ ಆಗಿದ್ರಿ, ಆ ಟೈಮ್ ನೋಡಿ ಯಾರೋ ಪ್ಲಾನ್ ಮಾಡಿದ್ದಾರೆ ಅಣ್ಣ. ಇದೊಂದು 2-3 ದಿನದಲ್ಲಿ ನಡೆದಿರೋ ಕೆಲಸ ಅಲ್ಲ. ಹೌದು ಮೃತ್ಯು, 1-2 ದಿನದಲ್ಲಿ ನಡೆದಿರೋ ಕೆಲಸ ಆಗೋಕ್ ಸಾಧ್ಯನೇ ಇಲ್ಲ. ಯಾರೋ ಅನಾಮಿಕ ಅಗೋಚರ ವ್ಯಕ್ತಿ ನಮ್ಮನ್ನ ಟ್ರಿಗ್ಗರ್ ಮಾಡಿದ್ದಾನೆ. ಒಂದಲ್ಲ ಒಂದಿನ ಅವನು ಖಂಡಿತ ನಮ್ಮ ಕೈಗೆ ಸಿಕ್ಕೇ ಸಿಗ್ತಾನೆ. ಅವನೇನೋ ಸಿಕ್ಕಾಕೋತಾನೆ ಅಣ್ಣ, ಆದ್ರೆ ಅಲ್ಲಿವರೆಗೂ ಕಾವೇರಿ ಕತೆ ಏನು? ಇವನ್ ಬೇರೆ 50 ಲಕ್ಷ ಕ್ಯಾಶ್ ಬೇಕೇ ಬೇಕು ಅಂತ ಹೇಳ್ಬೋದ? ನನಗಂತೂ ಏನು ಹೊಳಿತಾ ಇಲ್ಲ ಅಣ್ಣ. ಅದಕ್ಕೆ 50 ಲಕ್ಷ ಕ್ಯಾಶೇ ಕೊಟ್ಬಿಡೋಣ ಮೃತ್ಯು. ಅದ್ ಹೇಗಣ್ಣ ಸಾಧ್ಯ? ಮನಿ ಟ್ರಾನ್ಸ್ಫರ್ ಬಗ್ಗೆ IT ಡಿಪಾರ್ಟ್ಮೆಂಟ್ 10 ದಿನ ಕಣ್ಣು ಬಿಟ್ಕೊಂಡು ಕೂತಿದೆ, ಮೀಡಿಯಾ ತುಂಬಾ ಸ್ಟ್ರಾಂಗ್ ಆಗಿದೆ. ಆಮೇಲೆ ಹವಾಲಾ ಹಣ ಆ ಹಣ ಅಂತ ಹಿಡ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಒಂದ್ಸಲ ಸಿಕ್ಕಾಕೊಂಡ್ರೆ ನಿಮ್ ಸೋಷಿಯಲ್ ಸ್ಟೇಟಸ್, ನನ್ನ ಪೊಲಿಟಿಕಲ್ ಕೆರಿಯರು ಎರಡೂ ಹಾಳಾಗೋಗುತ್ತೆ. ಯಾರ್ದಣ್ಣ ಫೋನು? ವಸು ಮಾಡ್ತಿದ್ದಾಳೆ. ನನಗೆ ರಿಸೀವ್ ಮಾಡದೇ ಇದ್ರೆ ಅವಳು ಟೆನ್ಷನ್ ಮಾಡ್ಕೋತಾಳೆ ಅಂತ ನನಗೆ ಗೊತ್ತು, ಆದ್ರೆ ರಿಸೀವ್ ಮಾಡೋ ಸ್ಥಿತಿನಲ್ಲಿ ನಾನಿಲ್ಲ. ಒಂದು ವೇಳೆ ರಿಸೀವ್ ಮಾಡಿದ್ರೆ ಕಾವೇರಿ ಬಗ್ಗೆ ಕೇಳ್ತಾಳೆ, ಏನು ಅಂತ ಹೇಳಲಿ? ಸಂತೋಷ ಕೊಡಿ ಅಂತಾಳೆ, ಸಂತೋಷ ರಾಕಿ ನಮ್ ಜೊತೆ ಇಲ್ಲ, ಬೇರೆ ಕಡೆ ಹೋಗಿದ್ದಾರೆ. ಒಂಥರ ಹಿಂಸೆ ಆಗ್ತಾ ಇದೆ. ಅದಕ್ಕೆ ಮೃತ್ಯು, ನಾನು 50 ಲಕ್ಷ ಕ್ಯಾಶ್ ಕೊಡೋ ರಿಸ್ಕ್ ತಗೊಳ್ಳೋಕೆ ರೆಡಿ ಆಗಿದ್ದು. ರಿಸ್ಕ್ ಏನೋ ತಗೋಬಹುದು ಅಣ್ಣ, ಆದ್ರೆ ಅಷ್ಟೊಂದು ಕ್ಯಾಶ್ ನ ಹೊಂದ್ಸೋದಾದ್ರೂ ಹೇಗೆ? ನನ್ನ ಹತ್ರ ಅಂತೂ ಅಷ್ಟೊಂದು ಕ್ಯಾಶ್ ಇಲ್ಲ. ಹೇಗಾದ್ರೂ ಮಾಡಿ ಅರೇಂಜ್ ಮಾಡ್ಲೇಬೇಕು ಮೃತ್ಯು. ನನಗೊತ್ತಿರೋ ಒಂದಷ್ಟು ಫೈನಾನ್ಷಿಯರ್ಸ್ ಇದ್ದಾರೆ, ಅವ್ರನ್ನ ಮೀಟ್ ಮಾಡಿ ಬರ್ತೀನಿ. ನಾನು ಟ್ರೈ ಮಾಡ್ತೀನಿ ಅಣ್ಣ, ಸಿಕ್ಕಿದ ಹಾಗೆ ನಿಮಗೆ ಕಾಲ್ ಮಾಡ್ತೀನಿ. ಸರಿ ನಡಿ. ಏನೋ ಇದು, ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದ್ಯಾ? ಏನಾಯ್ತು ಧನುಷ್? ಯಾಕೋ ಈಗ ಸುಮ್ನೆ ಕೂತಿದ್ಯಾ? ಹೇಳೋ, ಏನಾಯ್ತು ಅಂತ ಹೇಳೋ. ಏನಾಯ್ತು ಧನು, ಮಾತಾಡು. ಅದ್ ಸರಿ, ಮೇಘ ಎಲ್ಲೋ ಕಾಣಿಸ್ತಾನೆ ಇಲ್ಲ. ಅವಳು ಬರ್ಲಿಲ್ಲ ಅಮ್ಮ. ಬರ್ಲಿಲ್ಲ ಅಂದ್ರೆ ಏನು? ಏನ್ ಹೇಳ್ತಿದ್ಯೋ? ಏನೋ ಹೇಳ್ತಿದ್ಯಾ ಅಂದ್ರೆ ಅವಳು ಬರ್ಲಿಲ್ಲ ಅಷ್ಟೇ. ಅಂದ್ರೆ ದೇವಸ್ಥಾನದಲ್ಲೇ ಇದ್ದಾಳ? ಇಲ್ಲ. ಮತ್ತೆ? ಇಬ್ರು ಒಟ್ಟಿಗೆ ಬೆಂಗಳೂರಿಗೆ ಬಂದ್ರು ಅಮ್ಮ, ದಾರಿ ಉದ್ದಕ್ಕೂ ಸಿಟ್ಟಲ್ಲೇ ಇದ್ಲು, ಏನೂ ಮಾತಾಡ್ತಿರ್ಲಿಲ್ಲ. ಬೆಂಗಳೂರಿಗೆ ರೀಚ್ ಆಗ್ತಿದಂಗೆ ನನ್ ಮನ್ ಸರಿ ಇಲ್ಲ, ನಾನ್ ಬರಲ್ಲ ಅಂತ ಅವಳ ಮನೆಗೆ ವಾಪಸ್ ಹೋದ್ಲು. ನಾನು ಏನು ಹೇಳ್ತಿದ್ಯಾ? ಮೇಘ ಅವ್ರ ಮನೆಗೆ ಹೋದ್ಲ, ನೀನ್ ಯಾಕೋ ಕಳಿಸ್ದೆ? ಅಲ್ಲ ಕಣೋ, ನಮ್ ಶಾಸ್ತ್ರ ಸಂಪ್ರದಾಯ ಪ್ರಕಾರ ಅವಳು ಹಾಗೆಲ್ಲ ಒಬ್ಳೆ ಹೋಗೋ ಹಾಗಿಲ್ಲ, ಅವ್ರ ತವ್ರ ಮನೆಯವ್ರು ಬಂದು ಕರ್ಕೊಂಡು ಹೋಗ್ಬೇಕು.
ಹೋಗ್ತೀನಿ ಅಂತ ಹಠ ಹಿಡಿದ್ಲಲ್ಲಮ್ಮ, ನಾನೇನ್ ಮಾಡ್ಲಿ ಹೇಳು? ಹಾಗಲ್ವೋ, ನೀನ್ ಅವಳನ್ನ ಕನ್ವಿನ್ಸ್ ಮಾಡ್ಬೇಕಾಗಿತ್ತು. ನಾನು ತುಂಬಾ ಕನ್ವಿನ್ಸ್ ಮಾಡ್ದೆ ಅಮ್ಮ, ಅವಳು ನನ್ ಮಾತು ಕೇಳಕ್ಕೆ ರೆಡಿ ಇಲ್ಲ. ನಾನ್ ಏನ್ ಮಾಡ್ಲಿ ಹೇಳು? ಹಾಗಂತ ಅವಳ ಮನೆಗೆ ಹೋಗಕ್ ಬಿಟ್ಬಿಟಿಯ? ನೀನ್ ಹಾಗೆ ಬಂದ್ಬಿಟಿಯ? ತಪ್ಪು ಕಣ, ಹೋಗು, ಹೋಗಿ ಅವಳನ್ನ ಕರ್ಕೊಂಬ ಹೋಗು. ಇಲ್ಲ ಅಜ್ಜಿ, ನಾನು ಹೋಗಲ್ಲ. ಹಾಗೆಲ್ಲ ಹೇಳ್ಬಾರ್ದು ತಾನು. ಎಷ್ಟೇ ಆಗ್ಲಿ ಅವಳ ನಿನ್ ಹೆಂಡತಿ ಕಣೋ, ನೋಡು ಈ ರೀತಿಯೆಲ್ಲ ಹಠ ಮಾಡೋದು ಒಳ್ಳೇದಲ್ಲ. ಹಠ ಮಾಡ್ತಿರೋದು ನಾನಲ್ಲಮ್ಮ, ಅವಳು. ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ದೆ, ಹಾಗನ್ಬಿಟ್ಟು ಕಾಲ್ ಇಟ್ಕೊಳಕ್ ಆಗಲ್ಲ. ಪ್ಲೀಸ್. ಏ ತಾನು, ಪರವಾಗಿಲ್ಲ ಪೃಥ್ವಿ, ಹಾಗೂ ಹೀಗೂ ಮಾಡಿ 25 ಲಕ್ಷ ರೆಡಿ ಮಾಡ್ಕೊಂಡ್ ಬಂದೆ ಅಣ್ಣ, ಜಾಸ್ತಿ ಮಾಡೋಕ್ಕಾಗಿಲ್ಲ. ಒಂದ್ ನಿಮಿಷ ತಗೋ. ಬೇಡ ಮೃತ್ಯು, 50 ಲಕ್ಷ ನಾನೇ ರೆಡಿ ಮಾಡಿದ್ದೀನಿ, ನನ್ನ ಫ್ರೆಂಡ್ ಸರ್ಕಲಲ್ಲೇ ಸಿಕ್ತು. ಹೌದು, ಚಕ್ರಿ ಫೋನ್ ಮಾಡಿದ್ಯಾ? ಹಾ ಅಣ್ಣ, ಬರ್ತಾನೆ. ಫೋನ್ ಮಾಡ್ಕೊಂಡ್ ಬಂದೆ, ಅವನ್ ಫೋನ್ ನಾಟ್ ರೀಚಬಲ್ ಆಗಿದೆ. ನಾಟ್ ರೀಚಬಲ್? ಹೌದಣ್ಣ, ಅದಕ್ಕೆ ರಾಕಿ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳಿದ್ದೀನಿ. ಚಕ್ರಿ ಫ್ರೆಂಡ್ ಅಂತ ಏನಾದ್ರು ಬೇರೆ ನಂಬರ್ ಇದ್ರೆ ಅದನ್ನ ತಗೊಳಕ್ ಅವನಿಗೆ ಹೇಳಿದ್ದೀನಿ. ಅಲ್ಲ ಮೃತ್ಯು, ರಾಕಿಗೆ ಯಾಕೆ ಹೇಳೋಕೋದೆ? ರಾಕಿಗೆ ಚಕ್ರಿ ಫ್ರೆಂಡ್ಸ್ಗಳು ತುಂಬಾ ಜನ ಗೊತ್ತಿದ್ದೆ ಅಣ್ಣ, ಅದಕ್ಕೆ ಹೇಳ್ದೆ. ಅವನಿಗೆ ನೀನು ಹೇಳ್ಬಾರ್ದಾಗಿತ್ತು ಮೃತ್ಯು. ಹೇಳೋದು ಹೇಳ್ಬಿಟ್ಟೆ, ಕೊನೆಗೆ ನನಗೂ ಹಾಗೆ ಅನಿಸ್ತೋಣ. ಬಾಯಿಗೆ ಬಂದಂಗೆ ಬೈದ್ಬಿಟ್ಟಣ. ಹೋಗಿ ಹೋಗಿ ಒಬ್ಬ ರೌಡಿ ನಂಬಿ 50 ಲಕ್ಷ ಕೊಡ್ತಿದ್ದೀರಲ್ಲ, ದುಡ್ಡು ಸಿಕ್ಕದ್ಮೇಲೆ ಅವ್ನು ನಿಮ್ ಕೈ ಸಿಕ್ತಾನ? ಇದು ಯಾಕೋ ಸರಿಯಾದ ಡಿಸಿಷನ್ ಅಲ್ಲ ಅಂತ ಹೇಳ್ದ. ನಾನೇ ಮಾವನ ಜೊತೆ ಮಾತಾಡ್ತೀನಿ ಅಂತ ಹೇಳ್ದ. ಅದಕ್ಕೆ ಇರ್ಬೇಕು, ನನಗೆ ತುಂಬಾ ಸಲ ಫೋನ್ ಮಾಡ್ದ, ಬಟ್ ನಾನು ರಿಸೀವ್ ಮಾಡಿಲ್ಲ. ಏನ್ ಮಾಡೋದಣ, ಒಂದೊಂದ್ಸಲ ರಿಸ್ಕ್ ತೋರೋಣ, ಬೇರೆ ದಾರಿ ಇಲ್ಲ ಅನ್ಸುತ್ತೆ. ಇನ್ನೊಂದ್ಸಲ ರಾಕಿ ಹೇಳಿದ ಸರಿ, ಒಬ್ಬ ರೌಡಿ ನಂಬಿ ಅಷ್ಟು ದುಡ್ಡು ಕೊಡ್ಬೇಕಾ ಅನ್ಸುತ್ತೆ. ಒಂದ್ಸಲ ನಿರ್ಧಾರ ತಗೊಂಡಾಗಿದೆ ಮೃತ್ಯು, ನನಗೆ ಈ 50 ಲಕ್ಷ ಮುಖ್ಯ ಅಲ್ಲ. ಕಾವೇರಿ ಎಲ್ಲಿದ್ದಾಳೆ ಏನು ಅನ್ನೋ ವಿಷಯ ನನಗೆ ಗೊತ್ತಾದ್ರೆ ಸಾಕು. ನೀವೇನೇ ಹೇಳಿ ಅಣ್ಣ, ನನಗಿನ್ನೂ ನಂಬಿಕೆ ಇಲ್ಲ. ಆದ್ರೆ ನಮ್ದೇ ದಾರಿ ಇಲ್ವಲ್ಲ ಮೃತ್ಯು. ಅದು ನಿಜನೇ. ಇಲ್ಲ ಅಂದಿದ್ರೆ ನಾನು 25 ಲಕ್ಷ ಹೊಂದಿಸ್ತಿದ್ನ? ದಾರಿಗಳಿಲ್ದೇ ಇದ್ದಾಗ ಮನುಷ್ಯ ಸೋಲೋದಣ್ಣ. ಆ ಸೋಲು ಇನ್ನೊಬ್ರಿಗೆ ಅವಕಾಶ, ಈಗ ಚಕ್ರಿಗೆ ಅವಕಾಶ. ನೀವ್ ಹೇಳ್ದಾಗೆ ಕಾವೇರಿ ಇರೋ ಜಾಗ ಗೊತ್ತಾಗ್ಬಿಟ್ರೆ ಈ 50 ಲಕ್ಷನ ಚಕ್ರಿ ಫ್ಯಾಮಿಲಿಗೆ ಗಿಫ್ಟ್ ಕೊಟ್ವಿ ಅನ್ಕೋಬಹುದು. ಆದ್ರೆ ಅವನು ಅಲ್ಲಿವರೆಗೂ ಹೋಗ್ಬೇಕಲ್ಲ. ಒಂದ್ ಕೆಲಸ ಮಾಡೋಣ ಮೃತ್ಯು, ಅವನಿಗೆ ಈ 50 ಲಕ್ಷನ ಕೊಟ್ಟು ಅವನಿಗೆ ಗೊತ್ತಾಗದ ಹಾಗೆ ಫಾಲೋ ಮಾಡೋಣ. ಅವನು ಆ ಡಿಚ್ಚಿ ರಾಮನ ಜಾಗಕ್ಕೆ ರೀಚ್ ಆಗ್ತಿದ್ದ ಹಾಗೆ ನಾವ್ ಏನ್ ಮಾಡ್ಬೇಕು ಆ ಡೀಲ್ ಮಾಡೋಣ. ಏನಂತೀಯ? ಯಾಕೋ ನಗ್ತಿದ್ಯಾ? ಏನಣ, ಇದೇನ್ ಬ್ಲಾಕ್ ಅಂಡ್ ವೈಟ್ ಬಾಂಡ್ ಸಿನಿಮಾ ಕಾಲನ್ನ ಫಾಲೋ ಮಾಡ್ಕೊಂಡು ಹುಡುಕ್ತೀವಿ ಅಂತ ಹೇಳಕ್ಕೆ? ಅಲ್ಲಣ, ಟೆಕ್ನಾಲಜಿ ತುಂಬಾ ಡೆವಲಪ್ ಆಗಿದೆ ಅಣ್ಣ. ರೌಡಿಸಮ್ ಫೀಲ್ಡಿಗೆ ಬೇರೆ ತರನೇ ಇದೆ, ಇನ್ಫಾರ್ಮೇಶನ್ ಬೆರಳ ತುದಿಲೇ ಇದೆ, ಸಾವು ಕಣ್ ಸನ್ನಲೇ ಇದೆ. ರಿಸ್ಕ್ ತೊಳೋದ್ ಬೇಡಣ, ಆಮೇಲೆ ನಮ್ ಜೀವಕ್ಕೆ ಅಪಾಯ. ಅಷ್ಟಕ್ಕೂ ಈ ದುಡ್ಡು ತಗೊಂಡು ಚಕ್ರಿ ಮನೆಗೆ ಹೋಗ್ತಾನೆ, ಡಿಚ್ಚಿ ರಾಮನ ಅಡ್ಡಕ್ಕೆ ಹೋಗಲ್ಲ. ಏನೇನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ ಪಕ್ಕ ಇನ್ಫಾರ್ಮೇಶನ್ ತಗೊಂಡು ವೆಯ್ಟ್ ಮಾಡಿ ವಾಚ್ ಮಾಡಿ ಆ ಡಿಚ್ಚಿ ರಾಮನ ಅಡ್ಡಕ್ಕೆ ಹೋಗ್ತಾನೆ. ಅದಕ್ಕೆ ಒಂದ್ 2-3 ದಿನ ಬೇಕಾಗುತ್ತೆ. ನನಗೆ ಇದೆಲ್ಲ ಹೊಳಿಲೇ ಇಲ್ಲ ಕಣೋ. ಈ ದುಡ್ಡು ಅವನಿಗೆ ಕೊಟ್ಬಿಟ್ರೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಹಾಗಾದ್ರೆ ಚಕ್ರಿ ಕರ್ಸೋ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡ್ತಿರೋ ಹೇಗೆ? ಇಲ್ಲ, ಕರೆಸ್ಬಿಡ ಅವನ್ನ. ಮಾಡ್ತಿದ್ದು ಒಂಚೂರು ಸರಿ ಇಲ್ಲದನು ನೋಡು,
ನನ್ ಮಾತ್ ಕೇಳು, ಹೋಗಿ ಮೇಘನ್ ಕರ್ಕೊಂಡ್ ಬಾ. ಹೋಗು ಅನ್ನಲ್ಲ. ಇಲ್ಲ ಅಮ್ಮ, ನಾನ್ ಹೋಗಲ್ಲ ಅಂದ್ರೆ ಹೋಗಲ್ಲ. ಭೇಷ್, ಬಹಳ ಚೆನ್ನಾಗಿದೆ, ಬಹಳ ಬಹಳ ಚೆನ್ನಾಗಿದೆ. ಮದುವೆ ಮುಗಿದು ಇನ್ನು 3 ದಿನಾನೂ ಆಗಿಲ್ಲ. ಅರ್ಶನದ ಮೈಗೆ ಬಿದ್ದಿರೋ ಅರ್ಶನದ ದಾರಕ್ಕೆ ಕರಿಮಣಿ ಪೋಣಿಸೋ ಶಾಸ್ತ್ರನೂ ಆಗಿಲ್ಲ. ಹಸೆಮಣೆ ಮೇಲೆ ನೀವಿಬ್ರು ಕೂತಿರೋ ಗುರುತುಗಳು ಇನ್ನೂ ಮಾಸಿಲ್ಲ. ಅಷ್ಟರಲ್ಲೇ ನಮ್ಮನೆ ಮಗಳ ಜೀವನದ ಜೊತೆ ಚಲ್ಲಾಟ ಆಡ್ತಿದ್ದೀರಾ? ನಾಗ್ಮಣಿ ಏನ್ ಹೇಳ್ತಾ ಇದೀಯ? ಇನ್ನೇನ್ ಹೇಳಬೇಕು? ದೇವಸ್ಥಾನಕ್ಕೆ ಹೋದ ನವದಂಪತಿಗಳು ಒಟ್ಟಿಗೆ ಮನೆಗೆ ಬರಕ್ಕಾಗಿಲ್ಲ ಅಂದ್ರೆ ಏನರ್ಥ? ನಮ್ಮ ಮೇಘ ಮನಸ್ಸು ಸರಿ ಇಲ್ಲ ಅಂತ ಅವಳು ಮನೆಗೆ ಹೋಗಿದ್ದಾಳೆ ಅಂದ್ರೆ ಏನರ್ಥ? ಸಂಸಾರ ಶುರು ಆಗಕ್ ಮುಂಚೆನೆ ನಮ್ಮ ಮೇಘನ ತವ್ರ ಮನೆ ಪಾಲ್ ಮಾಡೋ ಐಡಿಯಾನ? ಹೋಗ್ಲಿ, ಇದ್ರಲ್ಲಿರೋ ಶಾಸ್ತ್ರ ಸಂಪ್ರದಾಯನೂ ಕಣ್ಣಿಗೆ ಕಾಣ್ತಿಲ್ವಾ ನಿಮ್ಗೆ? ನಾಗ್ಮಣಿ ಅವರೇ, ಏನಕ್ಕೆ ಹೋಗಾಡ್ತಿದ್ದೀರ? ಅಲ್ಲಿ ಏನ್ ನಡೀತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನೇನ್ ನಡೆದಿರುತ್ತೆ? ನಿಮ್ ಮನೆ ಮಗನ ಪ್ರೀತಿ ವ್ಯಾಲಿಡಿಟಿ ಮುಗಿದ ಹೋಗಿರುತ್ತೆ, ಇಲ್ಲ ನಿಮ್ ಹಿಡನ್ ಅಜೆಂಡಾನ ಪ್ಲೇ ಮಾಡಿರ್ತೀರ. ಮೇಘ ಸುಖವಾಗಿರ್ಲಿ ಅಂತ ಯಾವ ಶಾಸ್ತ್ರ ಸರಿಯಾಗಿ ನಡೀತಿದೆ ಈ ಮನೆಯಲ್ಲಿ? ಯಾವ ಪ್ರಯತ್ನ ನಡೀತಿದೆ? ಇದೇನಾ ನಿಮ್ ಸಂಸ್ಕಾರ? ನೀವು ಮಾಡಿದ್ರೆ ಸಂಸ್ಕಾರ, ಬೇರೆಯವ್ರು ಮಾಡಿದ್ರೆ ಅದು ಅನಾಚಾರನ? ಅಷ್ಟಕ್ಕೂ ಈ ಮನೆ ಸಂಸ್ಕಾರನ ಹೊಸದಾಗಿ ಒರೆ ಹಚ್ಚೋದೇನಿದೆ? ನಾಗ್ಮಣಿ, ಕಾಲಿಗೆ ಬಿದ್ದು ಕ್ಷಮೆ ಕೇಳ್ದವರು ಕೈ ಮುಗಿದು ನಿಂತಿರೋರೆಲ್ಲ ನ್ಯಾಯ ಮಾತಾಡೋರ್ ಮುಂದೆ ನಿಲ್ಬಾರ್ದು. ನಾಗ್ಮಣಿ ಅವರೇ, ಪ್ಲೀಸ್ ದಯವಿಟ್ಟು ಇದನ್ನ ದೊಡ್ಡದ್ ಮಾಡ್ಬೇಡಿ. ಏನೋ ಸಣ್ಣ ಪುಟ್ಟ ತಪ್ಪಾಗಿರುತ್ತೆ, ಎಲ್ಲ ಸರಿ ಮಾಡ್ಕೊಳ್ಳೋಣ. ನೋಡಿ, ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೋತೀನಿ. ಈ ವಿಷಯ ವಸುಂಧರ ಗೊತ್ತಾಗೋದ್ ಬೇಡ. ಒಂದೊಂದು ಸಮಸ್ಯೆಗಳು ಬೆಟ್ಟದ ಹಾಗೆ ಅವಳ ತಲೆ ಮೇಲೆ ಕೂತಿದ್ದಾವೆ. ಹೊಸದಾಗಿ ಇದು ಒಂದು ಭಾರ ಆಗೋದ್ ಬೇಡ, ಪ್ಲೀಸ್. ಧನು, ಹೋಗು, ಬೇಗ ಹೋಗಿ ಮೇಘನ್ ಕರ್ಕೊಂಡ್ ಬಾ. ನಾನು ಹೋಗಲ್ಲ ಅಮ್ಮ, ಹೋದ್ರೆ ಅವಳು ಬರಲ್ಲ. ಹಾಗಂತ ಮೇಘನ ಅಲ್ಲೇ ಬಿಡಕ್ಕಾಗತ್ತೇನೋ? ಆದಷ್ಟು ಬೇಗ ಮೇಘ ಈ ಮನೇಲಿ ಇರಬೇಕು. ನೀನೊಬ್ನೇ ಇರೋದೇನಾದ್ರೂ ನೋಡಿದ್ರೆ 100 ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ಹೋಗಪ್ಪ, ಹೋಗು ಧನುಷ್, ಹೋಗಿ ಕರ್ಕೊಂಬಾ. ಅತ್ತೆ, ಇವನ್ ಹೋಗಲ್ಲ, ಬನ್ನಿ ನಾವೇ ಹೋಗಿ ಕರ್ಕೊಂಡ್ ಬರೋಣ. ನಡೀರಿ, ನಿಂತ್ಕೊಳ್ಳಿ. ಅಣ್ಣ, ಚಕ್ರಿ ಫೋನ್ ಮಾಡ್ತೀಯಾನೆ. ಎಲ್ಲಿದ್ದಾನೆ? ಬೇಗ ಬರೋಕೆ ಹೇಳು. ಏಯ್, ಎಲ್ಲೋ ಇದೆಯಾ ಅಣ್ಣ? ಇಲ್ಲಿ ಕಾಯ್ತಾ ಇದ್ದಾರೆ. ಆಗಿಂದ ನಿನ್ ಫೋನ್ ಬೇರೆ ನಾಟಿ ಚಲೋ ಬರ್ತಾ ಇದೆ. ಎಲ್ಲಿ ಹಾಳಾಗೋದೆ ನೀನು?
ದುಡ್ಡು ಇಟ್ಕೊಂಡು ಕಾಯಷ್ಟು ದೊಡ್ಡ ಮನುಷ್ಯನ ನೀನು? ಬರೋ ಬೇಗ. ಏನು ಬರೋ ಸ್ಥಿತಿಲಿಲ್ವಾ? ಯಾಕೆ, ಏನಾಯ್ತು? ಹೌದಾ, ಸರಿ ಹಿಡು ಫೋನ್. ಏನಂತೆ ಮೃತ್ಯು? ಅದೇ, ನೀವಿಬ್ರಿ ಇರೋ ಜಾಗಕ್ಕೆ ತಕ್ಷಣ ಬರೋಕ್ಕಾಗಲ್ಲ, ಆ ಕಡೆ ಡಿಚ್ಚಿರಾಮನ್ ಹುಡುಗರು ಹೋದ್ರು ಅಂತ ಇನ್ಫಾರ್ಮೇಶನ್ ಬಂದಿದೆಯಂತೆ. ಹಾಗಾದ್ರೆ ಏನ್ ಮಾಡೋದು ಮೃತ್ಯು? ಈ ದುಡ್ಡನ್ನ ಅವನಿಗೆ ತಲುಪಿಸೋದು ಹೇಗೆ? ಅದಕ್ಕೆ ಅವನೇ ಒಂದು ದಾರಿನೂ ಹೇಳಿದೆ ನಾನು. ಏನು? ನೀವು ಕಾರ್ ನಿಲ್ಸಿರೋ ಜಾಗದ ಹಿಂದೆ ಒಂದು ಸ್ಟಾರ್ಟರ್ ಬಾಕ್ಸ್ ಇದೆ, ಅಲ್ಲಿ ಹೋಗಿ ದುಡ್ಡು ಹಿಡಿ, ಆಮೇಲೆ ಬಂದು ನಾನು ತಗೋತೀನಿ ಅಂತ ಹೇಳ್ತಿದ್ದಾನೆ. ಏನು, 50 ಲಕ್ಷ ಕ್ಯಾಶ್ನ ಅಲ್ಲೆಲ್ಲೋ ಇಟ್ಟು ಹೋಗೋದಾ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಆದರೆ ಅವನಿಗೆ ದುಡ್ಡು ತಲುಪಿಸೋಕಿರೋ ಮಾರ್ಗ ಇದೊಂದೇ. ಬೇಡ ಮೃತ್ಯು, ಇಷ್ಟೊಂದು ಹಣ ಇರೋ ಸೂಟ್ ಕೇಸ್ನ ಅಲ್ಲೆಲ್ಲೋ ಇಟ್ಟು ಹೋದ್ರೆ ಚಕ್ರಿನೇ ಬಂದು ತಗೊಂಡು ಹೋಗ್ತಾನೆ ಅಂತ ಏನು ಗ್ಯಾರಂಟಿ? ಬೇರೆ ಯಾರಾದರೂ ತಗೊಂಡು ಹೋದ್ರೆ, ಇಲ್ಲ ಅನುಮಾನಾಸ್ಪದವಾಗಿ ಅಲ್ಲಿ ಯಾವುದೋ ಸೂಟ್ ಕೇಸ್ ಇದೆ ಅಂತ ಯಾರಾದರೂ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ? ಅಣ್ಣ, ಈ ರೀತಿ ಊಹೆ ಮಾಡ್ತಾ ಹೋದ್ರೆ ಕೊನೆ ಇರುತ್ತ ಅಣ್ಣ. ಒಂದು ನಂಬಿಕೆ ಮೇಲೆ ಅಲ್ಲಿಟ್ಟು ಹೋಗ್ಬೇಕಷ್ಟೆ. ಈ ಫೀಲ್ಡಲ್ಲಿ ದುಡ್ಡನ್ನ ಕೈ ಬದಲಾಸೋದು ಹೀಗೆ ಅಲ್ವಾ ಅಣ್ಣ? ನಾವು ಎಲೆಕ್ಷನ್ ಟೈಮಲ್ಲಿ ಹೀಗೆ ಅಲ್ವಾ ಜನರಿಗೆ ದುಡ್ಡಂಚೆ ಕಳಿಸ್ಕೊಡೋದು? ರೌಡಿಸಮ್ ಫೀಲ್ಡಲ್ಲಿ ಒಂದು ನಿಯತ್ ಇದೆ ಅಣ್ಣ, ದುಡ್ಡು ಸಿಕ್ಕಿದ್ರೆ ಸಿಕ್ತು ಅಂತ ಹೇಳ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಆದರೂ ನನಗೆ ಇದ್ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಮೃತ್ಯು, ಇನ್ನೊಂದ್ಸಲ ಚಕ್ರಿಗೆ ಫೋನ್ ಮಾಡಿ ಬೇರೆ ಜಾಗಕ್ಕೆ ತಂದ್ಕೊಡ್ಬೋದು ಅಂತ ಕೇಳಿ ನೋಡು. ನೇರವಾಗಿ ಅವನ ಕೈಗೆ ಹಣ ಕೊಟ್ರೆ ನಮಗೂ ಒಂಥರ ಸಮಾಧಾನ. ಅಣ್ಣ, ಡಿಚ್ಚಿ ರಾಮನ್ ಹುಡುಗರು 360 ಡಿಗ್ರಿ ಕಡೆನೂ ಇರ್ತಾರಣ್ಣ, ಅವ್ರನ್ನ ದಾಟ್ ಬರೋದು ಚಕ್ರಿಗೆ ಅಷ್ಟು ಸುಲಭ ಅಲ್ಲ. ಅದು ಅಲ್ಲದೆ ಇನ್ನು 5 ನಿಮಿಷದಲ್ಲಿ ದುಡ್ಡಿಟ್ಟಿರೋ ವಿಷಯ ಹೇಳಿ, ಇಲ್ಲಾಂದ್ರೆ ಬೇರೆ ಡೀಲ್ ಒಪ್ಕೋತೀನಿ ಅಂತ ಹೇಳ್ತಾ ಇದ್ದಾನೆ. ಸರಿ, ಇನ್ನೇನು ಮಾಡೋದು, ಹಾಗೆ ಮಾಡೋಣ. ಸರಿ ಅಣ್ಣ, ಹೊರಡೋಣ. ಸರಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಕಸ್ತೂರಿ? ವಸು, ಅದು ಅತ್ತೆ, ನಿಮಗಿನ್ನೂ ನಾನು ದೂರದವಳು ಅಂತಾನೆ ಅನ್ನಿಸ್ತಿದ್ದೀನ. ಅಯ್ಯೋ, ಅದು ಹಾಗಲ್ಲಮ್ಮ. ಮತ್ತೆ ಯಾಕತ್ತೆ ಧನುಷ್ ಬಂದಿರೋ ವಿಷಯ ನನಗೆ ಹೇಳ್ದೆ ಮೇಘನ್ ಕರ್ಕೊಂಡು ಬರೋದಕ್ಕೆ ನೀವೇ ಹೋಗ್ತಾ ಇದ್ದೀರಾ? ಯಾಕತ್ತೆ, ಮೇಘನಿಗೆ ನಾನು ಅತ್ತೆ ಅಲ್ವಾ? ನಾನೆಲ್ಲ ಕೇಳಿಸ್ಕೊಂಡೆ ಅತ್ತೆ, ಸಮಸ್ಯೆ ಆಗಿದೆ ಅಲ್ವಾ ಕಸ್ತೂರಿ? ಆದರೆ ಆ ವಿಷಯ ಇವಸು ಗೊತ್ತಾಗಬಾರ್ದು ಅಂತ ಯಾಕೆ ನೀವೆಲ್ಲ ಅಂದ್ಕೋತಾ ಇದ್ದೀರಾ?